नमस्ते गेळेयरे, इवत्तिन ई वीडियोदल्ली यमहा रे जेड आर 125 एफ ई बी ए सिक्स वर्षन स्कूटर बग्गे माहितियन्न कोड्तिदीनि। नीवु नन्न चानेल्गे सब्स्क्राइब आगिल्ल अंतंद्रे सब्स्क्राइब आगि पक्कदल्लिरुव बेल ऐकान अन्नु क्लिक माडि नन्न प्रतियोंदु वीडियोद नोटिफिकेशन गळु निमगे तलुप्तवे। यमहा रे जेड आर 125 एफ ई ई ओंदु स्कूटर नमगे एरडु वेरियंट गळल्लि सिगुत्ते, स्ट्रीट रैली 125 एफ ई हागू जेड आर 125 एफ ई। जेड आर 125 एफ ई ईगे नोड़ी आकूटर आगे स्कूटर नमें ई कलर स्ट्रीट रैली वेरियंटली एर कलर स्कूटर स्पार्कल ग्रीन मेटालिक ब्लू लाइट ब्लू मेटालिक ब्लैक येलो डार्क मैट ब्लू रेड कलर नमें स्कूटर स्कूटर फ्रंट ब्रेक डिस्क ब्रेक आगे मेटालिक ब्लैक लाइट ब्लू अली ड्रम मत्तु डिस्क अंत एरडु ऑप्शन इरुत्ते। आ एरडु कलर नल्ली फुल्ली डिजिटल नल्ली नमगे इंस्ट्रूमेंट क्लस्टर सिगुत्ते, स्पीडोमीटर ओडोमीटर फ्यूल गेज ट्रिप ऑन ई रीतियाद माहितिगळु इंस्ट्रूमेंट क्लस्टर अल्ली नमगे सिगुत्ते। इन्नु ई स्कूटर न बूट स्पेस ना नावु नोडिद्रे कंफर्ट आगिरुत्ते काल इट्कोळ्ळोदक्के, हागू नावेनादरू ह्यांग माड्बोदागिरुत्ते अल्ली उक्किदे ह्यांग माड्ोदक्के। काल इट्कोळ्ळो जागदल्ली तुंबा चेन्नागिदे डिसैन मैट इद्र मेल इन मैट बरबू अन्सते। मैट डिसन तुम चेन रब्बर फुट रेस्ट गाड़ी स्टार्ट सेलफू कूड़ा किर कूड़ा इन गाड़िया सीट ना नोड़ा सीट तुम चेन अंतबू स्पेशियस वैड आगे वाले क्वालिटी कुशन सीट पिलियन वैड स्पेशियस कुतकोल के कंफर्ट सीट ಹಿಂದಗಡೆ ಗ್ರ್ಯಾಬ್ ರೇಲ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಒಂದು ಸ್ಕೂಟರ್ ನಲ್ಲಿ। ಇನ್ನು ಈ ಸ್ಕೂಟರ್ ನ ಬ್ಯಾಕ್ ಲುಕ್ ಸಹ ಅಷ್ಟೇ ಚೆನ್ನಾಗಿದೆ ಅಂತಾನೆ ಹೇಳಬಹುದು। ಇನ್ನು ಈ ಸ್ಕೂಟರ್ ನ ಇಂಜಿನ್ ಬಗ್ಗೆ ಹೇಳಬೇಕು ಅಂತಂದ್ರೆ 125 ಸಿಸಿ ಯ ಈ ಇಂಜಿನ್ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ SYHC FI ಇಂಜಿನ್ ಆಗಿರುತ್ತೆ। 8.2 bhp 6500 rpm ನಲ್ಲಿ ಹಾಗೂ 9.7 ನ್ಯೂಟನ್ ಮೀಟರ್ ಟಾರ್ಕ್ 5000 rpm ನಲ್ಲಿ ಓಡ್ತಾ ಇರುತ್ತೆ। इन फ्रंट टेलीस्कोपिक सस्पेंशन रेर यूनिट स्विंगम सस्पेंशन इन स्कूटर टायर साइज नोड़े फ्रंट 90x90 12 इंच टायर आगे रेर 110x90 10 इंच टायर आगे ट्यूबलेस टायर। इन स्कूटर ब्रेक विचार के बरदे रेर ब्रेक एला वेरियंटू ड्रम ब्रेक आगे फ्रंट ब्रेक डिस्क अथवा ड्रम आय्के। इन सीट के 21 लीटर स्टोरेज स्पेस ಇಲ್ಲಿ ನಾವು ಮೊಬೈಲ್ ನ ಚಾರ್ಜ್ ಕೂಡ ಮಾಡ್ಕೋಬಹುದಾಗಿರುತ್ತೆ, ಆದರೆ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಆಗುತ್ತೆ। ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 5.2 ಲೀಟರ್ ಆಗಿರುತ್ತೆ। ಪ್ರತಿ ಲೀಟರ್ ಗೆ ಮೈಲೇಜ್ 50 ರಿಂದ 55 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ। ಈ ಸ್ಕೂಟರ್ ನ ಸೀಟ್ ಹೈಟ್ ಬಂದು 785 mm ಆಗಿರುತ್ತೆ। ಗ್ರೌಂಡ್ ಕ್ಲಿಯರೆನ್ಸ್ 145 mm ಆಗಿರುತ್ತೆ। ಈ ಸ್ಕೂಟರ್ ನ ಕಾರ್ಬೆಟ್ ನ ನಾವು ನೋಡೋದಾದ್ರೆ 99 kg ತೂಕವನ್ನ ಈ ಸ್ಕೂಟರ್ ಹೊಂದಿರುತ್ತೆ। ಈ ಸ್ಕೂಟರ್ ನಲ್ಲಿ ನಾವು 80 ರಿಂದ 85 ಕಿಲೋಮೀಟರ್ ಟಾಪ್ ಸ್ಪೀಡ್ ನಲ್ಲಿ ಹೋಗಬಹುದಾಗಿರುತ್ತೆ। ಈ ಸ್ಕೂಟರ್ ನ ಮಿರರ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿರುತ್ತೆ। ಹಿಂದೆ ಬರೋ ವಾಹನಗಳು ಸ್ಪಷ್ಟವಾಗಿ ಕಾಣೋ ತರ ಡಿಸೈನ್ ಹೊಂದಿರುತ್ತೆ। ಒಂದು ಚಿಕ್ಕದಾದ ವಿಂಡ್ಶೀಲ್ಡ್ ಸಹ ಇಲ್ಲಿ ಇರುತ್ತೆ, ಅದರ ಕೆಳಗಡೆ LED DRL ನ ನೀವು ನೋಡಬಹುದಾಗಿರುತ್ತೆ। ಆ ಒಂದು ಲೈಟ್ ನ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ। ಇನ್ನು ಈ ಸ್ಕೂಟರ್ ನ ಹೆಡ್ಲೈಟ್ ನ ನಾವು ನೋಡಿದ್ರೆ ಹಲೋಜನ್ ಲೈಟ್ ನ ಹೊಂದಿರುತ್ತೆ, ಟೇಲ್ ಲೈಟ್ ಕೂಡ ಬಲ್ಪ್ ಆಗಿರುತ್ತೆ, ಇಂಡಿಕೇಟರ್ ಗಳು ಕೂಡ ಬಲ್ಪ್ ಆಗಿರುತ್ತೆ। ಈ ಸ್ಕೂಟರ್ ನ ಬೆಲೆನೊಮ್ಮೆ ನಾವು ನೋಡೋದಾದ್ರೆ 67000 ದಿಂದ 71000 ತನಕ ಈ ಸ್ಕೂಟರ್ ನ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ। ಆನ್ ರೋಡ್ ಪ್ರೈಸ್ 81000 ದಿಂದ 86000 ತನಕ ಆನ್ ರೋಡ್ ಪ್ರೈಸ್ ಇರುತ್ತೆ। ಆನ್ ರೋಡ್ ಪ್ರೈಸ್ ನಾನು ಇಲ್ಲಿ ಹೇಳಿರೋ ಬೆಲೆಗಿಂತ 5 ರಿಂದ 6000 ಹೆಚ್ಚಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ। ಶೋರೂಮ್ ಗೆ ಹೋಗಿ ನೀವು ಆ ಒಂದು ಆನ್ ರೋಡ್ ಪ್ರೈಸ್ ಬೆಲೆಯನ್ನ ನೀವು ವಿಚಾರಿಸಬೇಕಾಗುತ್ತೆ। ಊರಿಂದ ಊರಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ। ಇದಾಗಿತ್ತು ಯಮಹಾದ ರೇ ಜೆಡ್ ಆರ್ 125 ಎಫ್ ಐ ಬಿಎಸ್6 ವರ್ಷನ್ ಸ್ಕೂಟರ್ ಬಗ್ಗೆ ಮಾಹಿತಿ। ಈ ನನ್ನ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ। ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ। ಧನ್ಯವಾದಗಳು।